ಮಾಲೂರು ವಿಧಾನಸಭಾ ಕ್ಷೇತ್ರದ ಕೆವೈ ನಂಜೇಗೌಡರು ಚಿಕ್ಕೋಡಿ ತಾಲೂಕಿನ ನೆರೆ ಸಂತ್ರಸ್ತರಿಗೆ 25 ಟನ್ ಅಕ್ಕಿ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ನೀಡಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಸಿ ಲಕ್ಷ್ಮೀನಾರಾಯಣ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭೆ ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡರು ಚಿಕ್ಕೋಡಿ ತಾಲೂಕಿನ ನೆರೆ ಸಂತ್ರಸ್ತರಿಗೆ 25 ಟನ್ ಅಕ್ಕಿ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ನೀಡಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ಹೇಳಿದರು. ಗುರುವಾರ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತೀವ್ರವಾಗಿ ಉಂಟಾಗಿದ್ದ ನೆರೆ ಹಾವಳಿ ಸಂತ್ರಸ್ತರಿಗೆ ಅನುಕೂಲವಾಗಲು ಶಾಸಕ ನಂಜೇಗೌಡರು ಚಿಕ್ಕೋಡಿ ಮತ್ತು ಬಾದಾಮಿ ತಾಲೂಕಿನ ಸಂತ್ರಸ್ತರಿಗೆ 25 ಟನ್ ಅಕ್ಕಿ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ಕಳುಹಿಸಿದ್ದಾರೆ. ಈಗಾಗಲೇ ಅಕ್ಕಿ ಮತ್ತು ಮನೆಯ ಸಾಮಗ್ರಿಗಳನ್ನು ಆಯಾ ಸಂತ್ರಸ್ತರಿಗೆ ಮುಟ್ಟಿಸುವ ಕೆಲಸವನ್ನು ಸ್ಥಳೀಯ ಕಾಂಗ್ರೆಸ್ ಬ್ಲಾಕ್ ಪದಾಧಿಕಾರಿಗಳಿಗೆ ಒಪ್ಪಿಸಲಾಗಿದೆ ಎಂದರು. ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ರಾಜ್ಯ ಸಮಿತಿ ಸದಸ್ಯ ವಿಜಯ್ ನರಸಿಂಹ್ ಮಾತನಾಡಿ, ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಸಂತ್ರಸ್ತರ ಕಷ್ಟವನ್ನು ದೂರ ಮಾಡಲು ಸತತ ಶ್ರಮಿಸುತ್ತಿದ್ದಾರೆ. ಇಲ್ಲಿಯ ಸಂತ್ರಸ್ತರಿಗೆ ಅನುಕೂಲವಾಗಲು ಶಾಸಕ ನಂಜೇಗೌಡರು ಅಕ್ಕಿ ಮತ್ತು ವಿವಿಧ ಸಾಮಗ್ರಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಎಲ್ಲರೂ ಸಂತ್ರಸ್ತರ ಬದುಕು ಕಟ್ಟಿಕೊಡಲು ಪ್ರಯತ್ನ ಮಾಡೋಣ ಎಂದರು. ನೆರೆ ಸಂತ್ರಸ್ತ ಬಂಧುಗಳಿಗೆ ಅವರ ನೋವುಗಳಿಗೆ ನಾವು ಸ್ಪಂದಿಸಿ ಇವತ್ತು ದಿನ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಜನಪ್ರಿಯ ನಾಯಕರಾದಂಥ ಶ್ರೀ ಕೆವೈ ನಂಜೇಗೌಡರು ಆ ಭಾಗದ ಶಾಸಕರ ವೃತ್ತಿಯಿಂದ ಮತ್ತು ಮಾಲೂರು ತಾಲೂಕಿನ ಯುವ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ವೃತ್ತಿಯಿಂದ ನಾವು ನಮ್ಮ ಚಿಕ್ಕೋಡಿ ಕ್ಷೇತ್ರವನ್ನು ಆ ನೆರೆ ಸಂತ್ರಸ್ತರನ್ನು ನಾವು ಅವರಿಗೆ ಅವರ ಕಷ್ಟಗಳಿಗೆ ಅವ್ರ ನೋವುಗಳಿಗೆ ಸ್ಪಂದಿಸಬೇಕು ಅಂತೇಳಿ ಸುಮಾರು ಅವರಿಗೆ ನಿತ್ಯೋಪಯೋಗಿ ವಸ್ತುಗಳನ್ನ ನಾವು ಇವತ್ತಿನ ಸುಮಾರು 3 ಲಕ್ಷ ಬೆಲೆ ಬಾಳುವ ನಿತ್ಯೋಪಯೋಗಿ ವಸ್ತುಗಳನ್ನ, ಆಹಾರ ವಸ್ತುಗಳನ್ನ, ಉಡುಪುಗಳನ್ನ ನಾವು ಇವತ್ತಿನ ದಿನ ಅವರಿಗೆ ನಮ್ಮ ವತಿಯಿಂದ ಒಂದು ಸಹಾಯಹಸ್ತವಾಗಿ ನೆರವು ನೀಡೋಕ್ಕೆ ನಾವು ದೂರದ ಮಾಲೂರು ಕೋಲಾರ ಜಿಲ್ಲೆಯಿಂದ ನಾವೆಲ್ಲ ಬಂದಿದ್ದೀವಿ. ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿ ನಮ್ಮ ಇಲ್ಲಿನ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವರು ಮತ್ತು ನಮ್ಮ ಇಲ್ಲಿ ನಾಯಕರಾದಂಥ ಪ್ರಕಾಶ್ ಹುಕ್ಕೇರಿಯವರು ಅವರೆಲ್ಲ ನಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಆದ್ದರಿಂದ ನಾವೆಲ್ಲ ಈ ಕ್ಷೇತ್ರದ ಜನತೆಗೂ ಮತ್ತು ಸಂತ್ರಸ್ತರ ಬಂಧುಗಳಿಗೆ ಅವ್ರ ನೋವುಗಳು ಸ್ಪಂದಿಸ್ತಾ ನಾವು ಈ ಮಾತುಗಳನ್ನ ಹೇಳ್ತಾ ಈ ನಾವು ಈ ಕಾರ್ಯವನ್ನೆಲ್ಲ ಈ ಉತ್ತರ ಕರ್ನಾಟಕದ ಏನು ಈ ನೆರೆಪೀಡಿತ ಜಾಗಕ್ಕೆ ನಾವು ಬಂದು ಇವತ್ತು ಸಹಾಯಹಸ್ತವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ನಂಜೇಗೌಡರ ನೇತೃತ್ವ ಹಾಗೂ ಇಲ್ಲಿನ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವರು ಮತ್ತು ನಮ್ಮ ಮಾಜಿ ಸಂಸದರಾದಂಥ ಪ್ರಕಾಶ್ ಹುಕ್ಕೇರಿಯವರ ಮಾರ್ಗದರ್ಶನದಂತೆ ನಮ್ಮ ಇಲ್ಲಿರುವಂಥ ಕಾಂಗ್ರೆಸ್ ನಾಯಕರ ಜೊತೆ ನಾವೆಲ್ಲ ಜೊತೆಗೂಡಿ ಈ ನೆರೆ ಸಹಾಯಹಸ್ತವನ್ನು ಮಾಡೋಕ್ಕೆ ಬಂದಿದ್ದೀವಿ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಅತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ತಾಲೂಕಿಂದ 10 ಟನ್ ಅಕ್ಕಿಯನ್ನು ನಮ್ಮ ಕೆವೈ ನಂಜೇಗೌಡರು ಸಾಹೇಬರ ಒಂದು ಶಾಸಕರ ಒಂದು ನೇತೃತ್ವದಲ್ಲಿ ಈ ಚಿಕ್ಕೋಡಿ ಗ್ರಾಮಕ್ಕೆ ಚಿಕ್ಕೋಡಿ ಜಿಲ್ಲೆ ತಾಲೂಕಿಗೆ ಸಹಾಯವನ್ನು ಮಾಡಲಿಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಅಖಂಡ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಇವತ್ತು ಆ ನೋವನ್ನು ಹಂಚಿಕೊಳ್ಳುವ ದೆಸೆಯಲ್ಲಿ ಇವತ್ತು ನಾವು ಕೋಲಾರ ಜಿಲ್ಲೆಯಿಂದ ಮಾಲೂರು ತಾಲೂಕಿನ ಒಂದು ಶಾಸಕರಾದಂಥ ಕೆವೈ ನಂಜೇಗೌಡರ ಅವರ ನಾಯಕತ್ವದಲ್ಲಿ ಇವತ್ತು 25 ಟನ್ ಅಕ್ಕಿಯನ್ನು ಇವತ್ತು ನಾವು ಬಾದಾಮಿ ಬಾಗಲಕೋಟೆ ಬಾದಾಮಿ ತಾಲೂಕು ಹಾಗೂ ಈ ಚಿಕ್ಕೋಡಿ ತಾಲೂಕಿಗೆ ಈ ದಿನ ನಾವು ಇಲ್ಲಿ ಆ ಸಂತ್ರಸ್ತರ ನೆರವಿಗೆ ನಾವು ಇಲ್ಲಿ ಬಂದಿದ್ದೀರಿ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗೂ ಎಲ್ಲ ಮುಖಂಡರಿಂದ ನಡೀತಾ ಇದೆ. ಇವತ್ತು ಇಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಪ್ರಕಾಶಣ್ಣವರು ಮತ್ತು ಅವರ ಮಗ ಆದ ಗಣೇಶಣ್ಣವರು ಇವತ್ತು ಇಲ್ಲಿ ನಮ್ಮನ್ನು ಬರಮಾಡಿಕೊಂಡು ಇಲ್ಲಿ ಸಂಕಷ್ಟ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಇವತ್ತು ಹಂಚಲು ಇಲ್ಲಿ ಬರಮಾಡಿಕೊಂಡಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ತಾಲೂಕಿನ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೂ ಶಾಸಕರು ನನ್ನ ವಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಚಿಕ್ಕೋಡಿ ತಾಲೂಕಿನಲ್ಲಿ ನಾ ಭೂತೋನ ಭವಿಷ್ಯತಿ ಅಂತ ಒಂದು ಮಹಾಪೂರ್ ಬಂದಿದ್ದು ಸಾವಿರಾರು ಲಕ್ಷಗಟ್ಟಲೆ ಜನರಿಗೆ ತೊಂದರೆ ಉಂಟು ಮಾಡಿದ್ವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೈಸರ್ಗಿಕ ಆಪತ್ತಿಯಲ್ಲಿ ಹಲವಾರು ಜನರು ಇಲ್ಲಿ ಬಂದು ನಮಗೆ ನೆರವನ್ನು ನೀಡುತ್ತಾ ಬಂದಿದ್ದಾರೆ. ಇವತ್ತಿನ ದಿವಸ ಶ್ರೀಮಾನ್ ನಂಜನಗೌಡ ಅವರು ಶಾಸಕರು ಅದೇ ಪ್ರಕಾರ ಮಾಲೂರು ಬ್ಲಾಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಚಿಕ್ಕೋಡಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಎಲ್ಲ ನೆರವು ಅವರು ನಮಗೆ ಕೊಟ್ಟಿದ್ದಾರೆ. ನಾನು ಅವರಿಗೆ ನಮ್ಮ ನಾಯಕರಾದಂಥ ಪ್ರಕಾಶಣ್ಣ ಹುಕ್ಕೇರಿಯವರೇ, ಶ್ರೀ ಗಣೇಶಣ್ಣ ಹುಕ್ಕೇರಿಯವರು ನಮ್ಮ ಯಾವತ್ತೂ ನಮ್ಮ ಭಾಗದ ಜನರ ವತಿಯಿಂದ ಅವರಿಗೆ ನಾನು ಋಣಿಯಾಗಿದ್ದೇನೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
ಈ ಸಂದರ್ಭದಲ್ಲಿ ಚಿಕ್ಕೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಕುಲಕರ್ಣಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಕುಮಾರ್, ಪುರಸಭೆ ಸದಸ್ಯ ಸಾಬೀರ್ ಜಮಾದರ್, ಅನಿಲ್ ಮಾನೆ, ಗುಲಾಬ್ ಭಾಗವಾನ್, ಫಿರೋಜ್ ಕಲಾವಂತ್, ಮುದ್ದಸರ್ ಜಮಾದರ್, ರವಿ ಮಾಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.